ಕೋವಿಡ್ ಶೀಲ್ಡ್ ತೊಗೊಂಡವರಿಗೆ ಕೆಲವರಿಗೆ ಸೈಡ್ ಎಫೆಕ್ಟ್ಸ್ ಆಗಿದೆ, ಕೆಲವರಿಗೆ ಮೈನರಲ್ಲೇ ಸೈಡ್ ಎಫೆಕ್ಟ್ಸ್ ಆಗಿದೆ, ಕೆಲವರಿಗಂತೂ ಹಾರ್ಟ್ ಅಟ್ಯಾಕ್ ಎಲ್ಲ ಆಗಿದೆ ಸರ್. ಅವ್ರಗಳಿಗೆ ಸರ್ಕಾರ ಪರಿಹಾರ ಕೊಡ್ಬೋದಾ? ಕೊಡುತ್ತಾ? ಕೊಟ್ಟರೆ ಏನು ಕೊಡುತ್ತೆ ಸರ್? ಕೊಡೋದಾದರೆ ಅವ್ರಿಗೆ ಫುಲ್ ಎಫೆಕ್ಟ್ ಏನಾದ್ರು ಆಗಿದ್ದರೆ ಅಂಥ ಪರ್ಸನಿಗೆ ಕೊಡ್ಬೋದು. ಕೆಲವರು ಸುಳ್ಳು ಸುಳ್ಳು ಎಫೆಕ್ಟ್ ಆಗಿರೋದು ಚೆಕ್ ಮಾಡಿಬಿಟ್ಟು ಕೊಡಬೇಕು. ಅದೇ ಅಭಿಪ್ರಾಯ ನಮಗೆ. ನನ್ನ ಪ್ರಶ್ನೆ ಆಗಿರ್ಬೋದು, ಯಾರ ಪ್ರಶ್ನೆನೋ ಆಗಿರ್ಬೋದು, ಸರ್ಕಾರ ಇದ್ರ ಬಗ್ಗೆ ಮೊದಲೇ ನಿಗಾ ವಹಿಸ್ಲಿಲ್ವಾ? ಎಷ್ಟೋ ಮನೆಗಳಲ್ಲಿ ತೊಂದರೆ ಆದ್ಮೇಲೆ ಸರ್ಕಾರಕ್ಕೆ ಗಮನಕ್ಕೆ ಬರೋದಾ? ಆದರೆ ಕೋವಿಶೀಲ್ಡ್ ಕಂಪ್ನಿಯವ್ರು ಹೇಳ್ತಾರೆ ನಾವು ಮುಂಚೆನೆ ತಿಳಿತಿದ್ವಿ ಅಂತ ಹೇಳ್ತಾರೆ. ನೆನ್ನೆ ಹೇಳಿದ್ದಾರೆ ಪೇಪರಲ್ಲಿ. ಅದರಿಂದ ಪ್ರಾಬ್ಲಮ್ ನೀವು ಕೇಳಿದ ಕ್ವಶನ್ ಅನ್ವಯಿಸ್ತು. ಮೇಡಮ್, ನೀವೇನು ಹೇಳ್ತೀರಾ? ಪರಿಹಾರ ಕೊಡಬೇಕು ಸರ್ಕಾರ. ಕೇಂದ್ರ ತುಂಬ ಕಷ್ಟಪಟ್ಟಿರ್ತಾರಲ್ವ ಅವರು, ಅವ್ರ ರೀತಿ ಆಗಿರೋದು ತೊಂದರೆ ಆದವ್ರಿಗೆ ಮಾತ್ರ. ಆ್ಯಕ್ಚುಲಿ ಕೋವಿಡ್ ಶೀಲ್ಡಿಂದನೇ ಆಗಿದೆ ಅಂತ ಅವರಿಗೆ ಕನ್ಫರ್ಮ್ ಆದಮೇಲೆ ಕೊಡಬೇಕು. ಸುಮ್ಮನೆ ಕೆಲವರೆಲ್ಲ ಏನೇನೋ ನನಗೂ ಇದಾಗಿದ್ರೆ ಅನ್ಯ ಹೇಳ್ತಾರೆ, ಆ ಥರ ಹೇಳಬಾರ್ದು. ಅದರಿಂದನೇ ಆಗಿದ್ರೆ ಕೊಡಬೇಕು. ನನಗೆ ಒಂದು ಪ್ರಶ್ನೆ ಅಮ್ಮ, ಏನು ಅಂತ ಅಂದರೆ, ಸಿ ಕೋವಿಡ್ ಶೀಲ್ಡಿಂದ ಸೈಡ್ ಎಫೆಕ್ಟ್ಸ್ ಆಗಿರ್ಬೋದು, ಬಟ್ ಒಂದು ಮನುಷ್ಯನಿಗೆ ತುಂಬಾ ವ್ಯಾಲ್ಯೂ ಇರುತ್ತೆ ಅಲ್ವಾ? ಪರಿಹಾರದಿಂದ ಆ ವ್ಯಾಲ್ಯೂ ತೀರೋಗುತ್ತಾ ಅಂತ ನನ್ನ ಪ್ರಶ್ನೆ. ಪರಿಹಾರದಿಂದ ಆಗಲ್ಲ, ಅದು ಪರಿಹಾರದಿಂದ ಆಗಲ್ಲ, ಅದು ತಿಳ್ಕೊಬೇಕು ಅವರು. ಅದನ್ನ ತಾತ್ಕಾಲಿಕವಾಗಿ ಪರಿಹಾರ ಅಷ್ಟೇ ಕೊಡ್ಬೋದು, ಪರಿಹಾರ ಕೊಡ್ಬೋದು. ಸೈಡ್ ಎಫೆಕ್ಟ್ಸ್ ಆಗಿದೆ ಗೊತ್ತಾ ಅದ್ರ ಬಗ್ಗೆ? ಆಕ್ಚುಲಿ ನಮಗೆ ಅದು ಅನ್ನಿಸ್ತಾ ಇದೆ. ಸೊ ಈಗ ನಿಮಗೆ ಅನ್ನಿಸ್ತಿದೆ ಅಲ್ವಾ, ಇನ್ ಕೆಲವರಿಗೆ ಹೃದಯಾಘಾತ ಆಗಿದೆ, ಇನ್ ಕೆಲವರಿಗೆ ಹೇರ್ ಫಾಲ್ ಇರ್ಬೋದು, ಪಿಂಪಲ್ಸ್ ಇರ್ಬೋದು, ಸೊ ಈ ಥರದ್ದೆಲ್ಲ ಅವ್ರಗಳಿಗೆ ಆಗಿದೆ. ಸೊ ಅವ್ರಗಳಿಗೆ ಸರ್ಕಾರ ಪರಿಹಾರ ಕೊಟ್ಟರೆ ಎಷ್ಟು ಕೊಡಬೇಕು ನಿಮ್ಮ ಪ್ರಕಾರ? ಏನು ಪರಿಹಾರ ಕೊಡಬಹುದು? ಅವ್ರ ಕಡೆಯಿಂದನೇ ಕೋವಿಡ್ ಇಂಜೆಕ್ಷನ್ಸ್ ಕೊಡಿಸಿದ್ದಾರೆ ಅಂದಾಗ ಪರಿಹಾರಕ್ಕೆ ಅವ್ರಿಗೆ ಏನು ಬೆನಿಫಿಟ್ಸ್ ಬೇಕೋ ಅದಕ್ಕೆ ತಕ್ಕಂಥ ಫುಲ್ಫಿಲ್ ಆಗುವಂಥ ಪರಿಹಾರನೇ ಕೊಡಬೇಕು ಅನಿಸುತ್ತೆ. ಬಟ್ ಇಲ್ಲಿ ಕೋವಿಡ್ ಶೀಲ್ಡ್ ಕಂಪನಿ ಏನು ಹೇಳ್ತಿದೆ ಅಂದರೆ, ಇದ್ರ ಬಗ್ಗೆ ಸರ್ಕಾರಕ್ಕೆ ಆಲ್ರೆಡಿ ಇನ್ಫಾರ್ಮೇಷನ್ ನಾವು ಕೊಟ್ಟಿದ್ವಿ, ಅದನ್ನ ಓಕೆ ಮಾಡಿದ ಮೇಲೆ ನಾವು ಸಪ್ಲೈನ ಸ್ಟಾರ್ಟ್ ಮಾಡಿದ್ದು ಅಂತ ಹೇಳ್ತಾ ಇದ್ದಾರೆ. ಸೊ ಈ ಹಂಗಾದ್ರೆ ಸರ್ಕಾರದ ಕಡೆಯಿಂದ ಒಂದು ಮನುಷ್ಯನ ಜೀವಕ್ಕೆ ಬೆಲೆ ಇಲ್ವಾ? ಬರೀ ಪರಿಹಾರ ಕೊಟ್ಟರೆ ಮುಗಿದೋಗುತ್ತಾ ಅಂತ ನಮ್ಗಳ ಪ್ರಶ್ನೆ. ಅದು ಪರಿಹಾರ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರು ಹೇಳಿರೋ ಪ್ರಕಾರ ಅವರೇ ಕೋವಿಡ್ ಇಂಜೆಕ್ಷನ್ ಇಂಜೆಕ್ಟ್ ಮಾಡಬೇಕು ಅಂತ ಕಂಪಲ್ಸರಿ ಮಾಡಿದ್ದಾರೆ. ಅದಕ್ಕೆ ಅವರೇ ಪರಿಹಾರನ ಕಂಡುಕೊಡ್ಲೇಬೇಕು. ಅದು ಮನುಷ್ಯನ ಪ್ರಾಣದ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಎಷ್ಟೋ ಜನಕ್ಕೆ ಈಗ ಬ್ಲಡ್ ಕ್ಲಾತ್ ಆಗೋವಂಥದ್ದು ತುಂಬಾ ಆಗ್ತಾ ಇರೋದು. ಒಂದು ಆ್ಯಂಡ್ ಹಾಫ್ ಮಂತ್ ಆಯಿತು ನಮ್ಮ ಮಧ್ಯವರ್ಗೂ ಕೂಡ. ಸರ್ಕಾರ ನಿಮ್ ಈಗ ಪರಿಹಾರ ಕೊಡೋದು ಓಕೆ, ಆ ನೋವನ್ನ ಬರ್ಸಕ್ ಆಗುತ್ತ ಸರ್ಕಾರಕ್ಕೆ? ಆಗಲ್ಲ. ಬಟ್ ಇದ್ರ ಬಗ್ಗೆ ಆಲ್ರೆಡಿ ಸರ್ಕಾರಕ್ಕೆ ಗೊತ್ತಿತ್ತಂತೆ, ನಿಮ್ಗಳಿಗೆ ಎಷ್ಟು ನೋವಾಗ್ತಿದೆ ಅಥವಾ ಪರಿಹಾರ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ನಾವ್ ಲೇಡೀಸ್ ಅಂತೂ ಏನೂ ಕೆಲಸ ಮಾಡಕ್ ಆಗ್ತಾ ಇಲ್ಲ. ಶೋಲ್ಡರ್ ಸಿಕ್ಕಾಬಟ್ಟೆ ಪೇನ್ ಬರ್ತಾ ಇದಾವೆ. ಓ ಬೇಡಪ್ಪ, ನಮ್ ಜಾಯಿಂಟ್ ವೇನ್ಸ್ಗಳು ಸಿಕ್ಕಾಬಟ್ಟೆ ಆಗ್ಬಿಟ್ಟಿದೆ ತಗೊಂಡ್ ಮೇಲಂತೂ. ಕೋವಿಡ್ ಹೋಗ್ತಾ ಇದೆ ಅಂತ ಖುಷಿ ಪಡದಾ? ಇಲ್ಲ ನಮ್ಗಳಿಗೆ ಹೊಸದಾಗಿ ಅಂತ ನೋವು ಪಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಅದು ಗೌರ್ಮೆಂಟ್ ಏನ್ ಡಿಸಿಷನ್ ತಗೊಳತ್ತೆ? ಈಗ ಕೋವಿಡ್ ಇಂಜೆಕ್ಷನ್ ಏನ ಕೊಟ್ಟಾದ್ಮೇಲೆ ಈ ತರ ಆಗ್ತಿದೆ ಅಂದಾಗ ಅದಕ್ಕೆ ಪರಿಹಾರ ಇಂಜೆಕ್ಷನ್ ಮೂಲಕ ಮಾಡ್ತಾರೋ ಅಥವಾ ಬೇರೆ ಆಲ್ಟರ್ನೇಟಿವ್ ಹೆಲ್ತ್ಗೆ ಬೇಕಾಗಿರುವಂತ ಮೆಡಿಸಿನ್ ಪ್ರಿಫರ್ ಮಾಡ್ತಾರೋ ಅದು ಗೌರ್ಮೆಂಟೇ ಡಿಸೈಡ್ ಮಾಡ್ಕೋಬೇಕು.